ನಿಮ್ದೇನ ರೇಷ್ಮೆ? ನಮಸ್ಕಾರ. ಯಾವ ಊರಿದು? ಕೇರಳಸಂದ್ರ. ರೇಷ್ಮೆ ಎಷ್ಟು ತಿಂಗಳು ಬೆಳೆ ಇದು? ಒಂದು 25 ದಿವಸದ ಬೆಳೆ. ಹೌದಾ? ಅವರು ಮರಿ ಕೊಡ್ತಾರೆ. ಹಾಂ ಹಾಂ ಹಾಂ. 5 ದಿನಕ್ಕೆ ಮರಿ ಕೊಡ್ತಾರೆ ನಮಗೆ. ನಿಮಗೆ 2 ಜರದ ಮರಿನ. ಹಾಂ ಹಾಂ ಹಾಂ. ಆಮೇಲೆ ನಾವು ತಂದು 25 ದಿವಸಕ್ಕೆ ಬ್ಯಾಸ್ಗೆ ಒಳಗೆ 25 ದಿವಸಕ್ಕೆ ಹಣ್ಣು ಆಗೋಯ್ತದೆ. ಈಗ ಕೊರೆ ಟೈಮ್ ಅಲ್ಲ, ಒಂದು 28-30 ದಿನ ಆಯ್ತು. ಅಂದರೆ ಈ ಹುಳಗಳೀಗ ಇದಾಗಿ ಎಷ್ಟು ದಿನ ಆಗಿದೆ ಈ ಹುಳಗಳು ಈ ಥರ ನೋಡಿ? ಓ ಓ ಎಷ್ಟು ಚೆನ್ನಾಗಿದೆ ನೋಡಿ ರೇಷ್ಮೆ ಹುಳಗಳು. ಇನ್ನೊಂದು ಏನು ಗೊತ್ತೆ ಸರ್, ಇದು ಇದು 4 ಸರಿ ಜರ ಕುಂತ್ಕೋತದೆ. ಜರ ಅಂದ್ರೆ ಮಾಮೂಲಿ ಇದ್ರ ಮೇಲೆ ಅದೆಲ್ಲ ಸ್ವಾಭಿನ ಕಳ್ಕೊಬಿಡ್ತದೆ. ಸಿಪ್ಪೆ ಅದ್ರ ಮೇಲೆ ಸಿಪ್ಪೆ ಇರ್ತದೆ, ನಾಗರಾವ್ ಅಂತ ಸಿಪ್ಪೆ ಇದ್ದಂಗೆ. ಅದನ್ನ 4 ಸರಿ ಕಳ್ಕೊತದೆ ಈ ಮರಿ. ಇದು ಇದಾಗ್ದಾಗ್ನಿಂದ ಮೂರು ದಿನಕ್ಕೆ 3 ಜರ ಕುಂತ್ಕೋತದೆ. ನಾಲ್ಕು ದಿನಕ್ಕೆ 4 ಜರ ಕುಂತ್ಕೋತದೆ ಅಲ್ಲಿಗೆ ಲಾಸ್ಟ್. ಒಂದೊಂದು ದಿನ ಒಂದೊಂದು ದಿನಕ್ಕೆ ಒಂದೊಂದು ಸರಿ 4 ದಿನ ಗ್ಯಾಪ್ ಗ್ಯಾಪ್. ಆಮೇಲೆ ಅದ್ ಮೇದಿ ಕೂತ್ಕೋಬೇಕಲ್ಲ ಜರ. 4 ದಿನಕ್ಕೆ ಒಂದ್ಸರಿ ಸಿಪ್ಪೆ ಬಿಡುತ್ತದೆ. ಸಿಪ್ಪೆ ಬಿಡುತ್ತದೆ ಅದ್ರ ಸ್ಕಿನ್ನು. ಆಮೇಲೆ ಅದಾದ್ಮೇಲೆ ಇವಾಗ ಇದು ಇವತ್ತು ಸಾಯಂಕಾಲಕ್ಕೆ 6 ಸೊಪ್ಪು. ಆರು ಸೊಪ್ಪು ಅಂದ್ರೆ ನಾವು ನೆನ್ನೆ ಸಾಯಂಕಾಲ ಹಾಕ್ರಿ, ಇವತ್ತು ಸಾಯಂಕಾಲಕ್ಕೆ 1 ಸೊಪ್ಪು ಅಂತ ಲೆಕ್ಕ ಹಾಕೋತೀವಿ ನಾವು. ಈಗಿದು 6 ದಿನ. ಇವತ್ತು ಸಂಜೆಗೆ 6 ಸೊಪ್ಪು ಆಯ್ತದೆ. ಓ ಸಂಜೆಗೆ 6 ಸೊಪ್ಪು ಸಾಯಂಕಾಲ ಸೊಪ್ಪಿಗೆ. ಅಂದ್ರೆ ಇದಕ್ಕೆ ಸೊಪ್ಪು ಇಲ್ಲೇ ಹಾಕ್ತೀರಾ ಸೊಪ್ಪು? ಇಲ್ಲ ಇಲ್ಲ, ಬೇರೆ ಸ್ಟ್ಯಾಂಡ್ ಇದೆ ಸರ್. ಓ ಇದು ಹುಳಗಳು ಮತ್ತೆ ಹಿಂಗೆ ಇರ್ತಾವ ಇದ್ರಲ್ಲಿ? ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರ್ತದೆ, ಸ್ಟ್ಯಾಂಡ್ ಇರ್ತದೆ. ಅದಕ್ಕೆ ಇದಕ್ಕೆ ದಿನಕ್ಕೆ ಎಷ್ಟು ಸೊಪ್ಪು ತಿಂತವೆ? ಇದಕ್ಕೆ ಬೆಳಗ್ಗೆ 1 ಸೊಪ್ಪು, ಮಧ್ಯಾಹ್ನ 1 ಗಂಟೆಗೆ 1 ಸೊಪ್ಪು, ಈಗ ಸಾಯಂಕಾಲ, ತಿರ್ಗಾ ನಾಳೆ ಬೆಳಗ್ಗೆ 1 ಸೊಪ್ಪು. ಇವು ಎಷ್ಟು ದಿನ ಮರಿಗಳು ಇವು? ಈಗ ಅದು 6 ತಿಂಗಳ ಮರಿ. ಇದು 6 ದಿನದ ಮರಿ. 6 ದಿನದ? 6 ದಿನದ. ಇಷ್ಟಪ್ಪ ಈಗ ಇದು ರೇಷ್ಮೆ ಗೂಡು ಬರುತ್ತಲ್ಲ ಅವಿದಾವೆ ನಿಮ್ಮ ಹತ್ರ ಏನಾದ್ರು ಈಗ ಆಗಿರವು? 6 ದಿನದ ಮರಿ ಅಂತೆ. 4 ದಿನಕ್ಕೆ ಒಂದ್ಸರಿ ಚರ್ಮ ಬಿಡ್ತಾವಂತೀವಿ. ನಾವು ಚಿಕ್ಕವರಿದ್ದಾಗ ಬೆಳೀತಿದ್ದಂತ ಇದು ನಮ್ಮ ದೊಡ್ಡಪ್ಪವ್ರು ಬೆಳೆಯೋರು ನಮ್ಮ ಜಾಗದಲ್ಲಿ ರೇಷ್ಮೆನ. ಬಹಳ ದಿನ ಆಯ್ತು ರೇಷ್ಮೆಗಳು ನೋಡಿ ನೋಡಿ ಎಲ್ಲ. ಓ ರೇಷ್ಮೆ ಗೂಡು. ಹೌದಾ? ಇಲ್ಲ ಒಂದು ಗೂಡು ನೋಡಿದೆ, ಇದೇ ಇದೇ ಗೂಡು ನೋಡಿ ಇದೆ ನೋಡಿ. ಓ ಇದೇ ರೇಷ್ಮೆ ಗೂಡು. ರೇಷ್ಮೆ ರೇಷ್ಮೆ ಇದು ಸುತ್ತ ಏನಿದೆ ಇದೆ ರೇಷ್ಮೆ ಪರಿಯುತ್ತೆ ಅದು. ಒಳಗಡೆ ಜೀವಂತವಾಗಿರುತ್ತ ಹುಳ? ಬಿಚ್ಚಿ ಗಂಟ್ಲು ಜೀವಂತವಾಗಿರುತ್ತೆ. ಈಗ ನಾವು ಇಲ್ಲಿ ಬತ್ತಾರಿ ಇಲ್ಗುವೆ ಸರಿಯಾಗಿ ರೇಟ್ ಬಂದ್ರೆ ಕೊಡ್ತೀವಿ. ಈಗ 700 ರೂಪಾಯಿ ನಡೀತಾ ಇದೆ. 1 kg 700. ಅಯ್ಯೋ, 1 kg ರೇಷ್ಮೆ 700. ಗೂಡಿಗೆ 700. ಗೂಡಿಗೆ 1 kg ಗೂಡಿಗೆ ಇವಾಗ 700 ನಡೀತಾ ಇದೆ. 300 ರೂಪಾಯಿ ತಾವಿಂದನೂ ಮಾಡ್ತೀವಿ, 200 ರೂಪಾಯಿಂದನೂ ಮಾಡ್ತೀವಿ ಸರ್. ನಮ್ಗೆ ಲಾಸ್ ಆಯ್ತದ. ಇವಾಗ 700 ನಡೀತಾ ಇದೆ. ನಮ್ಗೆ ಇದಕ್ಕೆ ಖರ್ಚು ಜಾಸ್ತಿ ಬಿಡ್ತದೆ. ಸುಣ್ಣ ಹೊಡಿಬೇಕು, ಪೌಡ್ರ್ ಹೊಡಿಬೇಕು, ಹಿಂಸೆ ಸರ್ ನಮ್ಗೆ. ಇದ್ರದ್ದು ಹಿಂಸೆ ಬೆಳಿಬೇಕಾರೆ ರೈತರ ಜೀವನ. ಎಷ್ಟು ತಿಂಗಳು ಆಗುತ್ತೆ ಬೆಳೆಯಕ್ಕೆ ಫುಲ್? ಒಂದು ರೇಷ್ಮೆ ಬೆಳಿತೀವಿ ಅಂದ್ರೆ ನೀವು ಒಂದು ತಿಂಗಳು ವರ್ಷದಲ್ಲಿ ಒಂದೇ ವರ್ಷ ಒಂದೇ 6 ಬೆಳೆ 6 ಸರಿ ಮಾಡ್ಬೋದಾ? ಯಾವ ಕಾಲದಲ್ಲಾರು ಬೆಳಿಬೋದು ರೇಷ್ಮೆಗೆ ಅಂತ ಕಾಲಾಗಿಲ್ಲ ಏನಿಲ್ಲ? ಕಾಲಾಗಿಲ್ಲ ಸೊಪ್ಪು ಅಂದಂಗೆಲ್ಲ ಬೆಳೀತಾರೆ. ಹೌದಾ? ಭಾರಿ ಚೆನ್ನಾಗಿದೆ ನೋಡಿ ರೇಷ್ಮೆಗಳು. ಇದನ್ನ ಅಲ್ಲಿ ಒಳಗಡೆ ಹೋಗಿ ಇದನ್ನ ಹುಳಗಳನ್ನ ಅವರು ಸಾಯಿಸ್ಬಿಡ್ತಾರ? ಸಾಯಿಸಿ ಇದ್ ರೇಷ್ಮೆ ಎಲ್ಲ ಫುಲ್ ಮ್ಯಾಲೆ ತಗೊಬಿಡ್ತಾರೆ, ಫುಲ್ ಹುಳ ಆಗೋ ಗಂಟ. ಆಮೇಲೆ ಅದನ್ನ ಏನ್ ಇದಕ್ಕಾಕ್ಬಿಡ್ತಾರೆ, ಕಸಿನ ಚಿಪ್ಪೆ ಗಿಪ್ಪೆ ಹೊಡ್ಬಿಡ್ತಾರೆ. ಹೌದಾ? ರೈತರು ಕಷ್ಟ ಹೇಳ್ತಿರೋದು ಹೇಳ್ತಿರೋದು. ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಬೆಳೀತಾರೆ ಮಧ್ಯವರ್ತಿಗಳು. ಮತ್ತೆ ಬೆಳಗ್ಗೆ 6 ಗಂಟೆಲಿ ಸಿ ನಾಶ ಮಾಡುದು, ಇನ್ನು ಇಲ್ಲ. ಇವಾಗ ಅಲ್ಲಿ 3-4 ಕಾಳ ಆಯ್ತವ್ರೆ. ಇಲ್ಲ ಇದು ಬಿಸಿಲು ಇದೇ ತರ ಇರ್ಬೇಕು ವಾತಾವರಣ. ಅದಕ್ಕೆ ಮಳೆ ಗಿಳೆ ಬರಂಗಿಲ್ಲ, ಮಳೆ ಉಯ್ಯಂಗಿಲ್ಲ. ಮಳೆ ಉಯ್ಯಂಗಿದ್ರೆ ಅಲ್ಲಿ ಬೇರೆ ಮನೆಗಳು, ಚಂದ್ರಿಕೆ ಮನೆಗಳು ದೊಡ್ಡ ದೊಡ್ಡದಾಗೆ ಆಗ್ಬಿಟ್ಕೋತೀವಿ. ಇವಾಗ ಮಳೆ ಇಲ್ವಲ್ಲ, ಇವಾಗ ಇಲ್ಲಿ ಬೈರೆ ಬಿಟ್ಟಿದ್ದೀವಿ. ಒಂದು ತಿಂಗಳಿಗೆ ಮರಿ ಎಲ್ಲಿಂದ ತರ್ತೀರಾ ನೀವು? ಅವ್ರು ಬೇರೆ ಉತ್ತಾರೆ. ಮರಿ ಹೆಂಗೆ ಭಾರಿ ಸಣ್ಣದಾಗಿರ್ತಾವ? ಒಂದು ಅಂಚಿ ಕಡಿಲ್ವ ಸರ್ ಹಂಗಿರ್ತಾವ? ಅದಕ್ಕಿನ್ನೂ ಸಣ್ಣ. ಓ ಆ ಮರಿನ ನೀವು ತಂದು ರೇಷ್ಮೆ ಬೆಳಿತೀರಾ? ನಿಮ್ಗೆ ಎಲೆಗಳು ಇಲ್ಲ ಇಲ್ಲ ಅನ್ಸುತ್ತೆ ರೇಷ್ಮೆ ಎಲೆಗಳು. ಬನ್ನಿ ಇಲ್ಲಿ ಇಲ್ಲಿ ಭಾರಿ ಚೆನ್ನಾಗಿ ಕೊಟ್ರು ಮಾಹಿತಿನ ಗೌಡ್ರು. ಇದೇ ರೇಷ್ಮೆ ಸೊಪ್ಪು ಒಂದು ಹೊಲದಲ್ಲಿ ಜಮೀನಲ್ಲೆಲ್ಲ ಬೆಳೆದಿರ್ತಾರೆ ಇದನ್ನ. ಇದನ್ನ ಇದು ನಾಟಿ ಸೊಪ್ಪ ಇದು ನಾಟಿ ಹಿಂದಿದ್ದು ಹಿಂದಿನ ಕಾಲದ್ದು. ಬೇರೆ ಬೇರೆ ಗವರ್ನಮೆಂಟ್ ಸರ್ಕಾರನೇ ಚೇಂಜ್ ಮಾಡ್ಬಿಟ್ಟದೆ. ಚೇಂಜ್ ಮಾಡ್ಬಿಟ್ಟಿದ್ಯಾ? ರೇಷ್ಮೆ ಇಲಾಖೆ ಅವ್ರು ಚೇಂಜ್ ಮಾಡ್ಬಿಟ್ಟವ್ರೆ. ಈಗ ಸರಿಯಾಗಿ ಬೆಳೆದ್ರೆ ಇಷ್ಟ ಆಗಲ್ಲ ಮತ್ತೆ ಒಂದ್ ಬೆಳೆ ಬಂದೇ. ಹೌದಾ? ಅಂದ್ರೆ ಇಷ್ಟು ಬೆಳೆಯಕ್ಕೆ ನಿಮ್ಗೆ ಎಷ್ಟು ಎಕರೆ ಬೆಳಿಬೇಕು ಎಲೆಗಳ? ಎಲೆ ಒಂದು
ಇಷ್ಟು ಬೆಳಿಬೇಕಾದ್ರೆ ಒಂದು 3,000 ಕಡ್ಡಿ ಬೇಕು ಸರ್. 3,000 ಗುಳಿ ನಮಗೆ, 3 ಅಡಿ 6 ಅಡಿ ಗುಳಿ ಅಂತಂದ್ರೆ 3,000 ಗುಳಿ ಬೇಕು. ಹೌದಾ? ಜಮೀನ್ ರೈತರದು, ಕಷ್ಟಪಡೋದ್ ರೈತರು, ಎಲ್ಲ ಮಾಡೋದ್ ರೈತರು, ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಕೊನೆ ದಿನ ಮಾರುಕಟ್ಟೆಗೆ ತಗೊಂಡೋದ್ರೆ ಅವ್ರಿಗೆ ಸಿಗತಕ್ಕಂಥ ಬೆಲೆ ಅವ್ರು ಹೇಳ್ತಾರೆ ಬರೀ 1 ಕೆಜಿಗೆ 700 ರೂಪಾಯಿ ಅಂತಾರೆ. ನೀವು ಅಬ್ಬಬ್ಬ ಅಂದರೆ ಎಷ್ಟು ಕೆಜಿ ಬೆಳಿತೀರ ನೀವು ಇಷ್ಟಕ್ಕೆ? ಇದರಲ್ಲಿ ಒಂದು 75-80 ಕೆಜಿ ಆಯ್ತು ಅಷ್ಟೇ. ಅಷ್ಟೇ. ಹಾಂ, ಅದ್ರಲ್ಲಿ ನಿಮ್ಮ ಖರ್ಚು ವೆಚ್ಚ ಎಲ್ಲ ಕಳೆದ್ರೆ ಏನೇನು ಉಳಿಯಲ್ಲ? ಖರ್ಚೆಲ್ಲ ಕಳೆದೆ ನಮಗೇನು ಒಂದು ಸ್ವಲ್ಪ ಸಿಗ್ತಿದ. ಹಾಂ, ಅದೇ ಜೀವನ ಮಾಡೋಕ್ಕೆ. ಅದ್ರಲ್ಲಿ ಜೀವನ ಸಾಲ ಪಾಲ ಅಂತ ದೊಡ್ಡ ಮಟ್ಟದಲ್ಲಿ ಆಸ್ತಿ ಮಠ ಮಾಡೋದಾಗಿದ್ದರೆ ನೀವು ಇಲ್ಲಿ ಇರ್ತಿರ್ಲಿಲ್ಲ, ಇನ್ನು ಬಂಗ್ಲೆ ಗಿಂಗ್ಲೆ ತಗೊಂಡು ಚೆನ್ನಾಗಿರ್ತಿದ್ರಿ ಎಲ್ಲರೂ. ಹಾಂ, ಎಲ್ಲಿ ರೇಷ್ಮೆ ಗೂಡುಗಳಿದಾವ ಒಳಗೆ ಇನ್ನೂ? ಒಳಗೆ ನೋಡಲ್ಲ ಹೋಗ್ಬೋದಾ? ಹೋಗ್ತಾಗ ನೋಡಿ, ಮನೆಯೊಳಗೆ ಬಂದ್ವು, ರೇಷ್ಮೆ ಗೂಡುಗಳು ಹೆಂಗಿರ್ತವೆ ಅಂತ ನೋಡಿ ನೋಡಿ. ಇದೆ ಈ ಥರ ಗೂಡಾಗಿರೋದು, ಇದು ಇವೆಲ್ಲ ರೇಷ್ಮೆ ಗೂಡುಗಳು. ಈ ಗೂಡಾಗಿರೋಂಥವ್ ರೆಡಿ ಆಗಿರೋದು. ಹಾಂ ಹಾಂ, ಇಲ್ಲಿ ನೋಡಿ, ಇಲ್ಲೊಂದು ಹುಳ ಇದೆ. ಹೋಗಿ ನೋಡ್ಕೊಂಬಂದ್ವಿ. ಗೌಡ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಯಾತ್ಕೋಗಿ ಸರ್. ಎಲ್ಲ ಏನಿಲ್ಲ ಬಿಡಿ, ನಿಮ್ಮನ್ನ ಜನ ಭಾಳ ಇಷ್ಟಪಡ್ತಾರೆ. ನೀವು ಆ ಥರ ಏನೋ ವಿಡಿಯೋ ತಗೊಂಡೋಗಿ ಎಲ್ಲೋ ಹಾಕಿ ಏನೋ ಇದು ಮಾಡ್ತಾರೆ. ರೈತರದ್ದು ಅಂದ್ರೆ ಇಡೀ ಪ್ರಪಂಚನೇ ಬೆಳಿತೀವಿ, ನಮ್ಮ ಕರ್ನಾಟಕನೇ ಇದ್ದಿಲ್ಲ ಜೀವನ ಎಲ್ಲ ಕರ್ನಾಟಕಕ್ಕೆ. ನೀವು ತಗೊಂಡೋಗಿ ಪಾಪ, ನಮ್ಮ ಹೆಸರು ಯಾತಿಗೆ ನಿಮಗೆ ಪಾಪ? ನೀವು 700 ರೂಪಾಯಿ ಕೆಜಿಗೆ ನೀವು ರೇಷ್ಮೆ ಮಾಡ್ತೀರಾ? ನಿಮ್ಮ ಮದುವೆಯಲ್ಲಿ ನೀವು ಎಷ್ಟು ತಗೊಂಡ್ರಿ ಸೀರೆನ? ಎಷ್ಟಕ್ಕೆ ತಗೊಂಡ್ರಿ ರೇಷ್ಮೆ ಸೀರೆ ಒಂದು? ನಾನು ತಗೊಂಡೆ 3,500. 3,500? ನಾನೇ 25,000 ಸೀರೆ ತಗೊಂಡಿದ್ದೀನಿ. ನೀವು ಎಷ್ಟು ತಗೊಂಡ್ರಿ ಕವಿ? 25,000 ಸೀರೆ ತಗೊಂಡ್ರಿ. ಈಗ ನೋಡಿದ್ರೆ ರೈತರು ಯಾವ ಥರ ರೇಷ್ಮೆ ಬೆಳೀತಾರೆ ಅಂತ, ಇವ್ರು 1 ಕೆಜಿ ರೇಷ್ಮೆ ಬೆಳೆದ್ರೆ ಇವ್ರಿಗೆ ಸಿಗೋದು ಬರೀ 700 ರೂಪಾಯಿ 1 ಕೆಜಿಗೆ. ನೀವು 25,000 ಕೊಟ್ಟು ಒಂದು ಸೀರೆ ತಗೊಂಡಿದ್ದೀರಾ ಮದುವೆಗೆ. 25,000 ಏನು, 50,000 ಲಕ್ಷದ ಗಂಟೆನೂ ಸೀರೆಗಳಿದ್ದಾವೆ, ರೇಷ್ಮೆ ಸೀರೆಗಳು. ನನ್ನ ಅನುಭವದ ಪ್ರಕಾರ 1 ಲಕ್ಷದವರೆಗೂ ಇಲ್ವ ಸೀರೆಗಳು, ರೇಷ್ಮೆ ಸೀರೆಗಳು? ಅಲ್ಲಿಗೆ ಬೆಳೆದ ರೈತಿಂಗ್ ಏನೂ ಇಲ್ಲ, ಆ ಮಧ್ಯದಲ್ಲಿ ಎಲ್ಲ ಈ ಪ್ರೊಸೆಸ್ ಮಾಡಿ ಸಂಪಾದನೆ ಮಾಡೋರಿಗೆ, ಮಧ್ಯದಲ್ಲಿರೋರಿಗೆ ಎಲ್ಲ ದುಡ್ಡು ಸರ್ಕಾರ. ನಮ್ಗೇನು ಸಿಕ್ಕಲ್ಲ, ತಗೊಂಡೋಗಿ ಮಾಡ್ತಾರಲ್ಲ ಅವ್ರಿಗೆ ಲಾಭ. ಒಂದ್ ತರಕಾರಿ ರೈತ ದೇಶದ ಬೆನ್ನೆಲುಬು ಅನ್ನೋದು ಬರೀ ಸ್ಟೇಜ್ ಮೇಲೆ ಭಾಷಣಗಳಿಗೆ, ಮತ್ತೆ ನಮ್ಮ ನಾವು ರೈತ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ನಾಟಕೀಯ ಮಾತುಗಳಿಗೆ ಮಾತ್ರ ಮೀಸಲಾಗಿದೆ. ನಮ್ ತಲೆ ಮೇಲೆ ಮುಡ್ತಾರೆ ಕಂದಾಯ. ಕಂದಾಯ ಬರುತ್ತೆ ನಿಮ್ಗೆ? ಜಮೀನ್ ಮೇಲೆ ಕಂದಾಯ ಸರ್, ಮನೆ ಮೇಲೆ ಕಂದಾಯ. ಹೌದಾ? ಒಂದ್ರ ಮೇಲಲ್ಲ, ಎಲ್ತರಲ್ಲಿ ನಮ್ಗೆ ನವೇ ರೈತರ ಜೀವನ. ಇವಾಗ ಸರ್ಕಾರ ಏನು ಈಗ ನೋಡಿ, ನೀವು ಅಲ್ಲಿ ಆನೆ ಈ ರೆಸಲ್ಟ್ ನೀವು ಬಂದಿರಿ, ಆನೆ ಭಾರಿ ಲೂಟಿ ಮಾಡ್ತವೆ ಅಂದಿ, ನಿಮಗೆ ಗೊತ್ತೇನೆ ಕಾಡಂದಿ ಕೋಟಿ ಗಟ್ಲೆ ಅದ. ಈಗ ಮೊದ್ಲಂಗೆ ಕಾಡು ಬಿಡಲ್ರು, ಎಲ್ಲ ರೈತರ ನಷ್ಟನೇ ಸರ್. ಇದು ಕೇರಳ ಸಂದ್ರ ಅನ್ನ ಒಂದು ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿ ಬಂದಾಗ ಗೌಡ್ರನ್ನ ಮೀಟ್ ಮಾಡಿದ್ವಿ. ರೇಷ್ಮೆ ಬಗ್ಗೆ ನನಗಂತೂ ಮಾಹಿತಿನೇ ಇರಲಿಲ್ಲ, ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟರು. ಅದೇ ರೀತಿ ರೈತನ ಪರಿಸ್ಥಿತಿ ಇರತಕ್ಕಂಥ ಇದು ಈಗಿನ ಪ್ರಸ್ತುತ ಪರಿಸ್ಥಿತಿ ಏನಿದೆ, ರೈತನ ಪರಿಸ್ಥಿತಿನ ಎಳೆ ಬಿಡಿಸಿಟ್ರು. ಇದು ನಮ್ಮ ರೈತನ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ನಿಲುವು ತಗೊಳತ್ತೆ, ಎಲ್ಲ ನಿಲುವುಗಳಿಗೆ ಹೇಳ್ತಾನೆ ಇದ್ರೆ ಯಾವ ನಿಲುವನ್ನು ತಗೊಳ್ಳೋ ಇದು ಕಾಣಲ್ಲ. ಬರೀ ಎಲೆಕ್ಷನ್ ಬಂದಾಗ ಒಂದು ಸ್ವಲ್ಪ ಬರ್ತಾರೆ, ಓಟ್ ತಂಗ್ ಕೇಳ್ತಾರೆ, ಮತ್ತೆ ಹೋಗ್ತಾರೆ. ರೈತನ ಪಾಡು ಅನಾದಿ ಕಾಲದಿಂದನೂ ಇದೇ ರೀತಿ ರೈತ ಬಡವಾಗಿದ್ದಾನೆ, ಮುಂದಿನ ಬಡವಾಗೇ ಇರ್ತಾನೆ. ಅನಾದಿ ಕಾಲದಿಂದ ಹಿಂದೆ 1971-2 ಜೂನೇನೆ ಇಲ್ಲ ರೈತರಿಗೆ ಕಷ್ಟ ಐತಿ ಪ್ರೀತವಾಗಿ. ಮೂರೊತ್ತಕ್ಕೊಂದು ಊಟನೇ ಇಲ್ಲ ಅವಾಗ. ಅವಾಗ ಈಗೇನೋ ಊಟ ಮಾಡ್ತಾರೆ. ನಮ್ಗೀಗ 70 ಆಗತ್ತೆ ಸರ್. ನಮ್ಗೆ ಹಿಂಗೆ ಬಂದೇವ ಸರ್, ನಾವು ನೋಡಿ ಮಂಡಿಗಳು ಕುಂತ್ಕೊಂಡು ಎದ್ದುಳಿಕಾಗಲ್ಲ, ಮಾಡಿದ್ರೆ ಇದಿಲ್ಲ. ಸರಿ ಬಂಧುಗಳೇ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ರೈತ ದೇವೋಭವ. ನಾನು ಮಾಡಿರೋ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ನಂದು ಕೂಡ ಸತೀಶ್ ಈರೇಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಾನು ಮಾಡಿರೋ ಎಲ್ಲ ವಿಡಿಯೋಸ್ಗಳನ್ನ ನೀವು ಅಲ್ಲಿ ಬ್ರೌಸ್ ಮಾಡ್ಬೋದು. ಆ ಚಾನಲ್ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ಎಲ್ಲ ವಿಡಿಯೋಸ್ಗಳನ್ನೂ ಬ್ರೌಸ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.